ಸಿಗರೆ ತಾಲೂಕಿನ ಕಸಬಾ ಹೋಬಳಿಯ ಗಡಿಯಲ್ಲಿರುವ ಅಣ್ಣೇನಹಳ್ಳಿ ಗ್ರಾಮದ ತೋಟವೊಂದರ ಶೆಡ್ನಲ್ಲಿ ಅಕ್ರಮವಾಗಿ ಕೂಲಿ ಕೆಲಸಕ್ಕಾಗಿ ಬಂಧಿಸಿಟ್ಟ 25 ನಿರಾಶ್ರಿತ ಜೀತ ಪದ್ಧತಿ ಜನರನ್ನ ತಾಲೂಕು ಆಡಳಿತಾಧಿಕಾರಿ ದಿಢೀರ್ ದಾಳಿ ಮಾಡಿ ಬಂಧ ಮುಕ್ತಗೊಳಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಅಣ್ಣೇನಹಳ್ಳಿ ಗ್ರಾಮದ ಕೇಶವಮೂರ್ತಿ ಎಂಬುವವರ ಮಾಲೀಕತ್ವದ ಜಮೀನಿನಲ್ಲಿ ನಿರ್ಮಾಣ ಮಾಡಿದ ಶೆಡ್ನಲ್ಲಿ ಈ ನಿರಾಶ್ರಿತರನ್ನು ಹೊರ ಸಂಪರ್ಕಕ್ಕೆ ಬಾರದಂತೆ ಬಂಧಿಸಿ ಇಡಲಾಗಿತ್ತು. ಇವರೆಲ್ಲರೂ ಪರಸ್ಥಳಗಳಿಂದ ಊರನ್ನು ಬಿಟ್ಟು ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳಲ್ಲಿ ಇದ್ದಂತಹ ನಿರಾಶ್ರಿತರಾಗಿದ್ದಾರೆ. ನಿರಾಶ್ರಿತರಲ್ಲಿ 45 ಗಂಡಸರು ಮತ್ತು 10 ಹೆಂಗಸರಿದ್ದು ಅತ್ತ ಸಂಬಳವೂ ಇಲ್ಲದೆ ಇತ್ತ ಅನ್ನ ಆಹಾರವೂ ಸರಿಯಾಗಿ ಇಲ್ಲದೆ ಕೂಲಿ ಕೆಲಸಗಳಿಗೆ ಹಣ ನೀಡುವ ಆಮಿಷವೊಡ್ಡಿ ಈ ಶೆಡ್ನಲ್ಲಿ ಹೊರಪ್ರಪಂಚ ಸಂಪರ್ಕಕ್ಕೆ ಬಾರದಂತೆ ಬಂಧಿಸಲಾಗಿತ್ತು. ಇವರೆಲ್ಲರೂ ತಮಿಳುನಾಡು, ಚಿಕ್ಕಮಗಳೂರು, ಪಾವಗಡ, ದಾವಣಗೆರೆ, ಮಂಡ್ಯ, ಮಧುಗಿರಿ ಸೇರಿದಂತೆ ವಿವಿಧ ಊರುಗಳ ಮೂಲದವರಾಗಿದ್ದಾರೆ ಎಂದು ತಿಳಿದುಬಂದಿದೆ. ನವೀನ್ ಕಿರಣ್, ಅಮೋಕ್ ಟಿವಿ, ಅರಸೀಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.